ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಸಂಧಿವಾತ ಸೊಂಟ ಬಗ್ಗಿರುತ್ತೆ ಅಂದ್ರೆ ಹಾಗೆ ನಡೀತಾ ಇರಬೇಕು ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಬೋನ್ ಡೆನ್ಸಿಟಿ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ ಆಗ ಫುಲ್ ಬ್ರಿಟಲ್ ಆಗುತ್ತೆ ನನ್ನ ಹೆಸರು ಡಾಕ್ಟರ್ ಕಡ್ಯದ ಶ್ರಾವ್ಯ ಅರುಣ್ ಭದ್ರಂ ನೇಚರ್ಸ್ ಕ್ಲಿನಿಕ್ ಆಕ್ಯುಪಂಕ್ಚರಿಸ್ಟ್ ಆರ್ ಆರ್ ನಗರ್ ಬ್ಯಾಂಗ್ಳೂರ್ ಇವತ್ತು ನೀ ಪೇನ್ ಅಂದರೆ ಏನು ಅಂದರೆ ಆರ್ಥ್ರೈಟಿಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಸಂಧಿವಾತ ಅಂತ ಸಂಧಿವಾತ ಅಂದರೆ ಏನು ನಮ್ಮ ಜಾಯಿಂಟ್ಸಲ್ಲಿ ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಅಥವಾ ಬೇರೆ ತರಹದ ಏನೋ ಸಮಸ್ಯೆ ಆಗಿ ನಮಗೆ ಪೇನ್ಸ್ ಕಾಣಿಸ್ಕೊಳ್ಳುತ್ತೆ ಅದನ್ನು ಸಂಧಿವಾತ ಅಂತ ಹೇಳ್ತೀವಿ ಈಗ ಸಂಧಿವಾತ ಬಂದಿದೆ ಅಂತ ಹೇಳಿದ್ರೆ ನಮಗೆ ಸಿಂಪ್ಟಮ್ಸಿಂದನೇ ಅದು ಗೊತ್ತಾಗುವಂಥದ್ದು ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಇನ್ನು ಕೆಲವರಲ್ಲಿ ಪೇನ್ಸ್ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಲ್ಲಿ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ ಸ್ಟಿಫ್ನೆಸ್ ಅಂದರೆ ಏನು ಇವಾಗ ಕತ್ತು ಇಟ್ಕೊಂಬಿಟ್ಟಿದೆ ತಿರ್ಗ್ಸೋಕ್ಕಾಗ್ತಿಲ್ಲ ಅದು ಜಸ್ಟ್ ಒಂದು ದಿನದಲ್ಲಿ ಮಾತ್ರ ಆಗಿ ಮತ್ತೆ ಸರಿ ಹೋಯಿತು ಅಂದರೆ ಅದು ಆರ್ಥ್ರೈಟಿಸ್ ಅಲ್ಲ ಸುಮಾರು ದಿನದಿಂದ ನನಗೆ ಸ್ಟಿಫ್ನೆಸ್ ಕಾಣಿಸ್ಕೊಳ್ತಾನೆ ಇದೆ ವಾಸಿನೆ ಆಗ್ತಾಯಿಲ್ಲ ಮತ್ತು ತುಂಬ ನೋವಾಗುತ್ತೆ ಕತ್ತು ತಿರುಗ್ಸೋಕ್ಕೆ ಆಗ್ತಾಯಿಲ್ಲ ಅಥವಾ ಬೇರೆ ಯಾವುದೇ ಜಾಯಿಂಟ್ ಆದರೂ ನನಗೆ ತಿರುಗ್ಸೋಕ್ಕಾಗ್ತಾಯಿಲ್ಲ ಸ್ಟಿಫ್ನೆಸ್ ಆಗಿದೆ ಅಂತ ಹೇಳಿದ್ರೆ ಅದು ಒಂದು ಸಿಂಪ್ಟಮ್ ಅಂತ ಹೇಳ್ತೇವೆ ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ಗಾಗಿ ಹಿಂದೆ ಭೇಟಿ ನೀಡಿ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬೆಂಗಳೂರಿನ ಸಮೀಪದಲ್ಲಿ ಇನ್ನು ಟೆಂಡರ್ನೆಸ್ ಮುಟ್ಟೋದಕ್ಕೆ ಸಹ ಬಿಡಲ್ಲ ಯಾವ ರೀತಿ ಒಂದು ಟೆಂಡರ್ನೆಸ್ ಇರುತ್ತೆ ಅಂದರೆ ಮುಟ್ಟಿದ್ರೆ ಅವಾ ಅನ್ನೋ ಅಷ್ಟು ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ ಆ ಟೆಂಡರ್ನೆಸ್ ಇದ್ದರೂ ಸಹ ಆರ್ಥ್ರೈಟಿಸ್ ಒಂದು ಸಿಂಪ್ಟಮ್ ಅಂತ ಹೇಳ್ತೇವೆ ಇನ್ನು ಕೆಲವರಲ್ಲಿ ಸ್ವೆಲ್ಲಿಂಗ್ ಅಂತ ಕಾಣಿಸ್ಕೊಳ್ಳುತ್ತೆ ಸ್ವೆಲ್ಲಿಂಗ್ ಅಂದರೆ ಏನು ಊತ ನೀ ಅಥವಾ ಅಂದರೆ ಮಂಡಿ ಅಂತ ಏನು ಹೇಳ್ತೀವಿ ಅಲ್ಲಿ ಊತ ಕಾಣಿಸ್ಕೊಳ್ಬೋದು ಅಥವಾ ಆ್ಯಂಕಲಲ್ಲಿ ಊತ ಕಾಣಿಸ್ಕೊಳ್ಬೋದು ಅಥವಾ ಶೋಲ್ಡ್ರಲ್ಲಿ ಊತ ಕಾಣಿಸ್ಕೊಳ್ಬೋದು ಎಲ್ಲಿ ಬೇಕಾದರೂ ಸ್ವೆಲ್ಲಿಂಗ್ ಅನ್ನೋದು ಕಾಣಿಸ್ಕೊಳ್ಬೋದು ಅದು ಸಹ ಒಂದು ಸಿಂಪ್ಟಮ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಇನ್ನು ಕೆಲವರಲ್ಲಿ ಏನಂತ ಹೇಳಿದ್ರೆ ಮೂಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಫುಲ್ಲು ಯಾವ ರೀತಿ ಪೇನ್ ಅಂತ ಹೇಳಿದ್ರೆ ಹೆಂಗಿರ್ತಾರೆ ಅಂದರೆ ಈಗ ಸೊಂಟ ಬಗ್ಗಿರುತ್ತೆ ಅಂದರೆ ಹಾಗೆ ನಡೀತಾ ಇರಬೇಕು ಅಥವಾ ಕೈ ಏನಾದರೂ ಒಂದು ಕಡೆ ಸ್ಟಿಫ್ ಆಗೋಗಿದೆ ಅಂತ ಹೇಳಿದ್ರೆ ಆ ಮೂಮೆಂಟ್ಸ್ ಮಾಡೋಕ್ಕೆ ಆಗಲ್ಲ ಒಂದು ಚೂರು ಮೂಮೆಂಟ್ ಮಾಡಿದ್ರೂ ಸಹ ತುಂಬ ಪೇನ್ ಕಾಣಿಸ್ಕೊಳ್ಳೋವಂಥದ್ದು ಈ ರೀತಿ ಇನ್ನು ಕೆಲವರಲ್ಲಿ ಕ್ರ್ಯಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ ಅಂದರೆ ಪಾಪಿಂಗ್ ಕರ್ಕರ್ ಅಂತ ಶಬ್ದ ಬರುವಂಥದ್ದು ಮೆಟ್ಲತ್ತಬೇಕಾದ್ರೆ ಇಳಿಬೇಕಾದ್ರೆ ಅಥವಾ ಏನೋ ಒಂದು ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಅಂದಾಗ ಈ ರೀತಿಯಾದ ಶಬ್ದಗಳು ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಲ್ಲಿ ಲಾಸ್ ಆಫ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ ಅಂದರೆ ಲ್ಯೂಬ್ರಿಕೇಷನ್ ಅನ್ನೋದೇ ಇರೋದಿಲ್ಲ ಕೈಯಲ್ಲಿ ಕೈಯಲ್ಲಾಗಲಿ ಅಲ್ಲೇ ಆಗಲಿ ಲ್ಯೂಬ್ರಿಕೇಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮೂಮೆಂಟ್ಸ್ ಮಾಡ್ತು ಅಂದರೂ ಸಹ ತುಂಬ ಪೇನ್ ಕಾಣಿಸ್ಕೊಳ್ಳೋವಂಥದ್ದು ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದರೆ ಹೀಲ್ ಸ್ಪರ್ ಅಂದರೆ ಬೋನ್ ಸ್ಪರ್ ಅಂತ ಹೇಳ್ತೀವಿ ಲಂಬ್ಸ್ ಕಾಣಿಸ್ಕೊಂಡಿರುತ್ತೆ ಎಕ್ಸಾಂಪಲ್ ಹೀಲ್ ಹತ್ರ ಇನ್ನೊಂಥರ ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅಂತ ಫೀಲ್ ಆಗುತ್ತೆ ಅದು ಸಹ ಆರ್ಥ್ರೈಟಿಸ್ದು ಒಂದು ಸಿಂಪ್ಟಮ್ ಅಂತ ಹೇಳ್ತೀವಿ ಸೊ ಈ ರೀತಿಯಾದ ಸಿಂಪ್ಟಮ್ಸ್ ಇರೋವಂಥದ್ದು ಇನ್ನು ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ರೆ ಸುಮಾರಿದೆ ಅದರಲ್ಲಿ ಮೇಯ್ನಾಗಿ ನಮ್ಮ ಎಲ್ಲರಿಗೂ ಕಾಡಿಸೋವಂಥದ್ದು ಆಸ್ಟಿಯೋ ಆರ್ಥ್ರೈಟಿಸ್ ಮತ್ತು ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಬೋನ್ ತುಂಬಾ ಡೆನ್ಸಿಟಿನ ಕಳ್ಕೊಳ್ಳೋವಂಥದ್ದು ಬೋನ್ ಡೆನ್ಸಿಟಿ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ ಆಗ ಫುಲ್ ಬ್ರಿಟಲ್ ಆಗುತ್ತೆ ಕೆಲವರಿಗೆ ಅದು ಬ್ರೇಕೇ ಆಗುವಂಥದ್ದು ಬೋನೆಲ್ಲ ಈಗ ಫಾರ್ ಎಕ್ಸಾಂಪಲ್ ಮೆಟ್ಲನ್ನ ಜೋರಾಗಿ ಹತ್ತುತ್ತಾ ಇರ್ತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿದೆ ಅಂತ ಪೇನ್ಸ್ ಇರುತ್ತೆ ಬಟ್ ಆ ಪೇನಲ್ಲೇ ನಡೀತಾ ಇರ್ತಾರೆ ಫಾಸ್ಟಾಗಿ ಟರ್ನ್ ಮಾಡೋದು ಆ ಥರ ಆದಾಗ ಸಡನ್ನಾಗಿ ಬೋನೇ ಬ್ರೇಕ್ ಆಗಿಬಿಡುತ್ತೆ ಸೊ ಇನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಆಗಿದೆ ಅಂತ ಹೇಳಿದ್ರೆ ಕೆಲವರಲ್ಲಿ ನೆಕ್ಕಲ್ಲಿ ಕಾಣಿಸ್ಕೊಳ್ಬೋದು ಹಿಪ್ಪಲ್ಲೇ ಆಗ್ಬೋದು ಅಥವಾ ಬ್ಯಾಕ್ ಪೇನ್ ಬ್ಯಾಕ್ ಅಂತ ಏನು ಹೇಳ್ತೀವಿ ಅಲ್ಲಾಗಿರೋ ಲಂಬಾರಲ್ಲಿ ಕಾಣಿಸ್ಕೋಬೋದು ಆ್ಯಂಕಲಲ್ಲಿ ಆಗಿರ್ಬೋದು ಎಲ್ಲಿ ಯಾವ ಜಾಯಿಂಟ್ಸಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಳೋವಂಥದ್ದು ಅಥವಾ ಅದು ಒಂದು ಜಾಯಿಂಟಲ್ಲಿ ಆಗಿರ್ಬೋದು ಅಥವಾ ಮೋರ್ ಜಾಯಿಂಟ್ಸಲ್ಲಿ ಆಗಿರ್ಬೋದು ಹೇಗೆ ಬೇಕಾದರೂ ಆಸ್ಟಿಯೋ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋವಂಥದ್ದು ಇನ್ನು ರೂಮಟಾಯ್ಡ್ ಆರ್ಥ್ರೈಟಿಸ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಇಮ್ಯೂನ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅದನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೇವೆ ಸೊ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ಏನು ನಮ್ಮ ದೇಹನ ನಮ್ಮ ದೇಹನೇ ತಿನ್ನುವಂಥದ್ದು ಸೊ ಇದಾಗಿದೆ ಅಂತ ಹೇಳಿದಾಗ ಎಲ್ಲ ಇನ್ಫ್ಲಮೇಷನ್ ಆಗಿರುತ್ತೋ ಇನ್ಫೆಕ್ಷನ್ಸ್ ಆಗಿರುತ್ತೋ ಎಲ್ಲ ಕಡೆಯೂ ಪೇನ್ನ ಕಾಣಿಸ್ಕೊಳ್ತಾ ಹೋಗುತ್ತೆ ಅದು ಸ್ವೆಲ್ಲಿಂಗ್ ಆಗಿರ್ಬೋದು ಮತ್ತು ಸ್ಟಿಫ್ನೆಸ್ ಆಗಿರ್ಬೋದು ಪೇನ್ ಆಗಿರ್ಬೋದು ಟೆಂಡರ್ನೆಸ್ ಆಗಿರ್ಬೋದು ಎಲ್ಲ ಥರನೂ ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ ಆಸ್ಟಿಯೋ ಆರ್ಥ್ರೈಟಿಸ್ ಆದರೂ ಸರಿ ರೂಮಟಾಯ್ಡ್ ಆರ್ಥ್ರೈಟಿಸ್ ಆದರೂ ಸರಿ
ಇನ್ನು ಗೌಟ್ ಅಂತ ಹೇಳ್ತೇವೆ. ಗೌಟ್ ಅಂದರೆ ಏನು? ಯೂರಿಕ್ ಆ್ಯಸಿಡ್ ಯಾವಾಗ ಜಾಸ್ತಿ ಆಗುತ್ತೆ ಅವರಲ್ಲಿ ಗೌಟ್ ಕಾಣಿಸ್ಕೊಳ್ಳುತ್ತೆ. ಆಗ ನಮ್ಮ ಕಾಲಲ್ಲಿ ಹೆಬ್ಬೆರಳಿರುತ್ತಲ್ಲ ಅಲ್ಲಿ ತುಂಬಾ ನೋವು ಬರುವಂಥದ್ದು, ಮತ್ತು ಊದ್ಕೊಳ್ಳುವಂಥದ್ದು, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಮತ್ತು ಸಿವಿಯರ್ ಪೇನ್ ಇರುತ್ತೆ ಅವರಲ್ಲಿ, ಅದನ್ನು ಗೌಟ್ ಅಂತ ಹೇಳ್ತೇನೆ. ಇನ್ನು ಕೆಲವರಲ್ಲಿ ಏನಂದರೆ ಜುವೆನೈಲ್ ರುಮಟಾಯ್ಡ್ ಆರ್ಥರೈಟಿಸ್, ಇದು ಮಕ್ಕಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಮಕ್ಕಳಲ್ಲಿ ಏನಂದರೆ ಅವರಲ್ಲೂ ಅಷ್ಟೇ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಅದು ನೀ ಪೇನ್ ಆಗಿರ್ಬೋದು, ಮತ್ತು ಪೇನ್ಸ್ ಆಗಿರ್ಬೋದು, ಟೆಂಡರ್ನೆಸ್, ಸ್ಟಿಫ್ನೆಸ್ ಅಂತ ಏನು ಹೇಳ್ತೀವಿ, ಇದು ಕಾಮನ್ ಸಿಂಪ್ಟಮ್ ಎಲ್ಲದರಲ್ಲೂ. ಬಟ್ ಇದು ಮಕ್ಕಳಲ್ಲಿ ಜುವೆನೈಲ್ ಆರ್ಥರೈಟಿಸ್ ಅಂತ ಏನಿದೆ ಅದು ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕೆಲವರಲ್ಲಿ ಏನಂದರೆ ಸೋರಿಯಾಸಿಸ್ ಅನ್ನೋದು ಕಾಣಿಸ್ಕೊಂಡು ಸೋರಿಯಾಟಿಕ್ ಆರ್ಥರೈಟಿಸ್ ಸಹ ಅದು ಟರ್ನ್ ಆಗ್ಬೋದು. ಸೋರಿಯಾಸಿಸ್ ಅಂದರೆ ರೆಡ್ನೆಸ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ. ಸ್ಕಿನ್ ಮೇಲೆ ರೆಡ್ ರೆಡ್ ಪ್ಯಾಚಸ್ ಆಗುವಂಥದ್ದು, ಮತ್ತು ಸಿಲ್ವರಿ ಪ್ಯಾಚಸ್ ಅಂತ, ಅದು ಸ್ಕೇಲ್ಸ್ ಥರ, ಸಿಲ್ವರಿ ಸ್ಕೇಲ್ಸ್ ಥರ ಅದು ಹೊರಗಡೆ ಬರ್ತಾ ಇರುತ್ತೆ. ಸೊ ಅದು ಸಹ ಸೋರಿಯಾಸಿಸ್ ಆಗಿ ಸೋರಿಯಾಟಿಕ್ ಆರ್ಥರೈಟಿಸ್ ಆಗ್ಬೋದು, ಅಥವಾ ಅಟ್ ಎ ಟೈಮ್ ಸೋರಿಯಾಸಿಸು ಕಾಣಿಸ್ಕೊಂಡು ಆರ್ಥರೈಟಿಸ್ಗು ಸಹ ಅದು ಟರ್ನ್ ಆಗ್ಬೋದು. ಇನ್ನು ಕೆಲವರಲ್ಲಿ ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಕಾಣಿಸ್ಕೊಳ್ಳುತ್ತೆ. ಏನಿದು ರಿಯಾಕ್ಟಿವ್ ಆರ್ಥರೈಟಿಸ್ ಅಂದರೆ, ನಮ್ಮ ಆರ್ಗನ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿ, ಎಕ್ಸಾಂಪಲ್ ಜೆನೈಟಲ್ಸ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಅಥವಾ ಇಂಟೆಸ್ಟೈನ್ಸ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂದರೆ, ಅದೂ ಸಹ ಆರ್ಥರೈಟಿಸ್ ಆಗಿ ಫ್ಯೂಚರಲ್ಲಿ ಟರ್ನ್ ಆಗುವಂಥದ್ದು. ಅದು ಏನಂತ ಹೇಳಿದ್ರೆ, ಕೆಲವರಿಗೆ ಬಂದು ಹೊರಟೋಗುತ್ತೆ, ತಾನಾಗೆ ವಾಸಿ ಆಗುತ್ತೆ, ಕೆಲವರಲ್ಲಿ ಹಾಗೆ ಅದು ಉಳ್ಕೊಳ್ಳೋವಂಥದ್ದು. ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೆಪ್ಟಿಕ್ ಆರ್ಥರೈಟಿಸ್ ಅಂದರೆ ಏನಾದರೂ ವೈರಲ್ ಇನ್ಫೆಕ್ಷನ್ ಆಗಿದರೆ, ಬ್ಯಾಕ್ಟೀರಿಯಲ್ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿದರೆ ಅದು ಸಹ ಸೆಪ್ಟಿಕ್ ಆರ್ಥರೈಟಿಸ್ ಆಗಿ ಟರ್ನ್ ಆಗುವಂಥದ್ದು. ಇನ್ನು ತಂಬ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಹೆಬ್ಬೆರಳಲ್ಲಿ ತುಂಬ ನೋವು ಕಾಣಿಸ್ಕೊಳ್ಳುವಂಥದ್ದು, ಅದು ಯಾವ ರೀತಿ ಕೆಲವರಿಗೆ ಹಿಂಸೆ ಕೊಡುತ್ತೆ ಅಂದರೆ, ಏನೂ ಕೆಲಸಗಳನ್ನ ಮಾಡ್ಕೊಳೋಕ್ಕಾಗಲ್ಲ, ಕೈನ ಟರ್ನ್ ಮಾಡೋಕ್ಕಾಗಲ್ಲ, ಎಕ್ಸಾಂಪಲ್ ಮಿಕ್ಸಿ ಜಾರ್ನೇನೋ ಟರ್ನ್ ಮಾಡಬೇಕು, ಅಥವಾ ನಾಬ್ ಏನಾದರೂ ಓಪನ್ ಮಾಡಬೇಕು, ಆ ಥರ ಎಲ್ಲ ಮಾಡಿದಾಗ ತುಂಬ ಸೋರ್ನೆಸ್ ಫೀಲ್ ಆಗ್ತಿರುತ್ತೆ, ಒಂದು ಸ್ವಲ್ಪನೂ ಮೂಮೆಂಟ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಪೇನ್ ಇರುತ್ತೆ. ಸೊ ಇದೆಲ್ಲನೂ ಒಂದು ಟೈಪ್ಸ್ ಆಫ್ ಆರ್ಥರೈಟಿಸ್ ಅಂತ ಏನು ಹೇಳಿದೆ. ಇಷ್ಟೂ ಸಹ ನಮ್ಮ ಆ್ಯಕ್ಯೂಪಂಕ್ಚರಲ್ಲಿ ಯಾವುದೇ ತರಹದ ಮೆಡಿಕೇಷನ್ಸ್ ಇಲ್ದಿರಾ, ಅಡ್ಡ ಪರಿಣಾಮ ಇಲ್ದಿರಾ, ಸರ್ಜರೀಸ್ ಇಲ್ದಿರಾ ಸರಿ ಮಾಡ್ಬೋದು. ಹೇಗೆ ಸರಿ ಮಾಡೋದು ಅಂತ ಹೇಳಿದ್ರೆ, ಈಗ ಇಷ್ಟು ಟೈಪ್ಸ್ ಹೇಳಿದೆ, ಅಷ್ಟಕ್ಕೂ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಜಾಯಿಂಟ್ಸಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಜಾಯಿಂಟ್ಸಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನು ನಮ್ಮ ಆ್ಯಕ್ಯುಪಂಕ್ಚರಲ್ಲಿ ಹೇಗೆ ಸರಿ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಒಂದೊಂದು ಆರ್ಗನ್ನು ಕೂಡ ಸಂಬಂಧಪಟ್ಟಿರುತ್ತೆ ಒಂದೊಂದು ಕಾಯಿಲೆಗಳು ಬರೋದಕ್ಕೆ. ಸೊ ನಾವು ಆರ್ಗನ್ಸನ್ನೇ ಟ್ರೀಟ್ ಮಾಡೋದ್ರಿಂದಾಗಿ, ಆ ಆರ್ಗನ್ಸೇ ಸರಿ ಹೋಗೋದ್ರಿಂದಾಗಿ ಅವರು ಆ ಕಾಯಿಲೆಗಳಿಂದೆಲ್ಲ ಹೊರಗಡೆ ಬರ್ತಾರೆ. ಹೇಗೆ ಹೊರಗಡೆ ಬರ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಬಂದರೂ ನಾವು ಪಲ್ಸ್ ನೋಡ್ತೀವಿ, ಡಯಾಗ್ನೋಸ್ ಮಾಡ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದು ಥರ ನೀ ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಸ್ವೆಲ್ಲಿಂಗ್ಸ್ ಇರುತ್ತೆ, ಕೆಲವ್ರಿಗೆ ಒಂದು ಸ್ವಲ್ಪನೂ ಸ್ವೆಲ್ಲಿಂಗ್ ಇರಲ್ಲ, ಬರೀ ಸೌದೋಗಿರುತ್ತೆ. ಇನ್ನು ಕೆಲವರಿಗೆ ಸ್ವೆಲ್ಲಿಂಗ್ ಇಲ್ಲ, ಸೌದಿಲ್ಲ, ಏನಿಲ್ಲ, ಬರೀ ಪೇನ್ ಇರುತ್ತೆ. ಸೊ ಅದನ್ನು ನಾವು ಡಯಾಗ್ನೋಸ್ ಮಾಡುವಂಥದ್ದು, ಇವ್ರಿಗೆ ಏನು ಪ್ರಾಬ್ಲಮ್ ಆಗಿ ಪೇನ್ಸ್ ಕಾಣಿಸ್ಕೊಳ್ತಾ ಇದೆ ಅಂತ. ಸೊ ನಾವು ಡಯಾಗ್ನೋಸ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ತರಹದ ಆರ್ಥರೈಟಿಸ್ ಇವರಿಗೆ ಆಗಿದೆ ಅಂತ. ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತಾ ಬರೋದ್ರಿಂದಾಗಿ, ಬರೀ ಕೇವಲ ಸೂಜಿಯನ್ನು ಹಾಕಿ ಯಾವುದೇ ತರಹದ ಸರ್ಜರೀಸ್ ಏನೂ ಇಲ್ಲದರೆ ಹೇಗೆ ಸರಿ ಮಾಡ್ಕೋಬೋದು? ಈಗ ಸೈನೋವಿಯಲ್ ಫ್ಲೂಯಿಡ್ ಅನ್ನೋದೇನಿದೆ ತಾನಾಗೆ ಉತ್ಪತ್ತಿ ಆದಾಗ ಯಾವುದೇ ತರಹದ ಮೆಡಿಕೇಷನ್ಸ್ ಅವಶ್ಯಕತೆ ಇಲ್ಲ. ಒಂದ್ಸಲ ಉತ್ಪತ್ತಿ ಆಗೋಕ್ಕೆ ಶುರು ಆದ್ಮೇಲಿಂದ ನಮ್ಮ ಜಾಯಿಂಟ್ಸಲ್ಲಿ ಲ್ಯೂಬ್ರಿಕೇಷನ್ ತಾನಾಗೆ ಆಗೋಕ್ಕೆ ಶುರು ಮಾಡುತ್ತೆ. ಬಟ್ ಏನಂದರೆ, ನಮ್ಮ ಟ್ರೀಟ್ಮೆಂಟಲ್ಲಿ ಬೇಕಾಗಿರೋದು ಪೇಷನ್ಸ್. ಈಗಿನ್ನ ನಿನ್ನೆ ಮೊನ್ನೆ ಆಗಿದೆ, ಒಂದು ವಾರದಿಂದ ಆಗಿದೆ ಅಂತ ಹೇಳಿದ್ರೆ ಒಂದೆರಡು ಸೆಷನ್ನಲ್ಲೇ ಸರಿ ಮಾಡ್ಕೊಂಬಿಡ್ಬೋದು. ಬಟ್ ಏನೋ ವರ್ಷಾನುಗಟ್ಲೆಯಿಂದ ಆಗಿದೆ, ಸ್ಟೆರಾಯ್ಡ್ಸ್ ತೊಗೊಂಬಿಟ್ಟಿದ್ದೀನಿ, ತುಂಬ ಮೆಡಿಕೇಷನ್ಸ್ ತೊಗೊಂಬಿಟ್ಟಿದ್ದೀನಿ, ಮತ್ತು ತುಂಬಾ ಇನ್ಫ್ಲಮೇಷನ್ ಆಗೋಗಿದೆ ಅಂತ ಹೇಳಿದಾಗ ನಾವು ಅದಕ್ಕೆ ಅದರದ್ದೇ ಆದ ಸಮಯನ ಕೊಡಬೇಕಾಗತ್ತೆ. ಬಟ್ 100% ರಿಸಲ್ಟ್ಸ್ ಇರುತ್ತೆ. ಯಾವಾಗ ಬೇಗ ಬೇಗ ಸರಿ ಹೋಗುತ್ತೆ ಅಂದರೆ, ಅಕ್ಯೂಟ್ ಆಗಿದೆ ಅಂದಾಗ ನಮ್ಮ ಟ್ರೀಟ್ಮೆಂಟಲ್ಲಿ ಫಾಸ್ಟ್ ರಿಸಲ್ಟ್ಸ್ ಬರುವಂಥದ್ದು. ಇನ್ನು ತುಂಬ ವರ್ಷಾನುಗಟ್ಲೆ ಇದೆ ಅಂತ ಹೇಳಿದ್ರೆ, 20 ವರ್ಷದಿಂದ ಇದೆ, 15 ವರ್ಷದಿಂದ ಇದೆ, 30 ವರ್ಷದಿಂದ ಇದೆ, ಬಟ್ ಆ ಕಡೆ ಸರ್ಜರಿ ಮಾಡಿಸೋದಕ್ಕೂ ಭಯ ಆಗ್ತಾ ಇದೆ, ಮೆಡಿಕೇಷನ್ಸ್ ತೊಗೊಂಡು ಸಾಕಾಗಿದೆ. ನಮ್ಮ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದಾಗಿ, ಪೇಷನ್ಸಿಂದ ತೊಗೊಳ್ಳೋದ್ರಿಂದ ಎಲ್ಲ ತರಹದ ಏನೇ ಆರ್ಥರೈಟಿಸ್ ಇದೆ ಅಂತ ಹೇಳಿದ್ರೂ ನಾ ಸಂಪೂರ್ಣವಾಗಿ 100% ಸರಿ ಮಾಡ್ಕೋಬೋದು. ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.